ಬರುವ ಮಾರ್ಚ್ ಇಪ್ಪತ್ತಾರರಿಂದ ಐ ಪಿ ಎಲ್ ಪ್ರಾರಂಭವಾಗಲಿದೆ ಹಾಗಾದ್ರೆ ಐ ಪಿ ಎಲ್ ಎಲ್ಲಿ ನಡೆಯುತ್ತಿದೆ ನಮ್ಮ ಆರ್ ಸಿ ಬಿ ತಂಡ ಯಾವ ಯಾವ ಟೀಮ್ ವಿರುದ್ಧ ಆಡುತ್ತದೆ ಟೋಟಲ್ ಆಗಿ ಐ ಪಿ ಎಲ್ ನಲ್ಲಿ ಎಷ್ಟು ಮ್ಯಾಚಸ್ ಗಳು ಇರುತ್ತೆ ಸೊ ಪ್ರತಿ ತಂಡಗಳು ಎಷ್ಟೆಷ್ಟು ಪಂದ್ಯಗಳನ್ನು ಆಡುತ್ತಾರೆ ಸೊ ಎಲ್ಲೆಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಳಿಕ ಬೆಲ್ಲೈಕನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ಹೊಸಬ್ರು ಮಾಡಿಕೊಂಡೇ ಇರೋರು ಮಾಡ್ಕೊಳ್ಳಿ ಇನ್ನೇನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣಂತೆ ಬನಿಗೆ ಜೋಡೋಣ ಶುರು ಮಾಡೋಣ ಮಾರ್ಚ್ ಇಪ್ಪತ್ತಾರರಿಂದ ಐ ಪಿ ಎಲ್ ಪ್ರಾರಂಭವಾಗುತ್ತದೆ ಟೋಟಲ್ ಆಗಿ ಎಪ್ಪತ್ತು ಮ್ಯಾಚ್ ಇರುತ್ತದೆ ಅಂದ್ರೆ ಎಪ್ಪತ್ತು ಪಂದ್ಯಗಳನ್ನ ನಡೆಸುತ್ತಾರೆ ಎರಡು ಸಿಟಿಯಲ್ಲಿ ನಡೆಸಲಾಗುತ್ತೆ ಒಂದು ಮುಂಬೈ ಮತ್ತೆ ಪುಣೆ ಎರಡೇ ಸ್ಟೇಡಿಯಂ ಗಳಲ್ಲಿ ಮ್ಯಾಚಸ್ ಗಳನ್ನ ನಡೆಸಲಾಗುತ್ತೆ ಎರಡೇ ಮ್ಯಾಚಸ್ ಗಳನ್ನ ಅಂದ್ರೆ ಐ ಮೀನ್ ಈ ಎರಡೇ ಸ್ಟೇಡಿಯಂ ನಲ್ಲಿ ಎಪ್ಪತ್ತು ಪಂದ್ಯಗಳನ್ನ ಇಲ್ಲಿ ನಡೆಸುತ್ತಾರೆ ಮಾರ್ಚ್ ಇಪ್ಪತ್ತಾರ ಪ್ರಾರಂಭವಾಗುತ್ತದೆ ನಮ್ಮ ಆರ್ ಸಿ ಯಾವ ಟೀಮ್ ವಿರುದ್ಧ ಆಡುತ್ತೆ ಅಂತ ನೋಡೋದಾದ್ರೆ ಇವಾಗ ಐ ಪಿ ಎಲ್ ಫಾರ್ಮೆಟ್ ನಿಮಗೆ ಗೊತ್ತಾಗಿರಬಹುದು ಐ ಪಲ್ ಎರಡ್ ಸಾವಿರದ ಇಪ್ಪತ್ತೆರಡು ಫಾರ್ಮೆಟ್ ನಲ್ಲಿ ಎರಡು ಗ್ರೂಪ್ ಅನ್ನ ಮಾಡಿದ್ದಾರೆ ಒಂದು ಗ್ರೂಪ್ ಎ ಒಂದು ಗ್ರೂಪ್ ಬಿ ನಮ್ಮ ಆರ್ ಸಿ ಬಿ ಗ್ರೂಪ್ ಬಿ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಗ್ರೂಪ್ ಅಲ್ಲಿ ಮುಂಬೈ ಕಲ್ಕತ್ತಾ ರಾಜಸ್ಥಾನ ಡೆಲ್ಲಿ ಲಕ್ನೋ ಇದ್ರೆ ಗ್ರೂಪ್ ಬಿ ಅಲ್ಲಿ ಚೆನ್ನೈ ಸನ್ ರೈಸರ್ಸ್ ಹೈದರಾಬಾದ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಗುಜರಾತ್ ಹತ್ತು ತಂಡಗಳಿದ್ದು ನಮ್ಮ ಆರ್ ಸಿ ಬಿ ಯಾರು ಅಂತ ಕೆ ವಿರುದ್ಧ ಎರಡು ಮ್ಯಾಚಸ್ ಗಳನ್ನ ಆಡುತ್ತೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡು ಪಂದ್ಯವನ್ನು ಆಡುತ್ತೆ ಪಂಜಾಬ್ ವಿರುದ್ಧ ಎರಡು ಪಂದ್ಯವನ್ನು ಆಡುತ್ತೆ ಗುಜರಾತ್ ವಿರುದ್ಧ ಎರಡು ಪಂದ್ಯವನ್ನು ಆಡುತ್ತೆ ಮತ್ತೆ ಲಕ್ನೋ ವಿರುದ್ಧ ಒಂದು ಪಂದ್ಯ ಆಡುತ್ತೆ ಡೆಲ್ಲಿ ವಿರುದ್ಧ ಒಂದು ಪಂದ್ಯ ಆಡುತ್ತೆ ರಾಜಸ್ಥಾನ ವಿರುದ್ಧ ಒಂದು ಪಂದ್ಯ ಆಡುತ್ತೆ ಕಲ್ಕತ್ತಾ ವಿರುದ್ಧ ಒಂದು ಪಂದ್ಯ ಆಡುತ್ತೆ ಮುಂಬೈ ವಿರುದ್ಧ ಒಂದು ಪಂದ್ಯ ಆಡುತ್ತೆ ಇನ್ನೊಂದು ಮ್ಯಾಚ್ ಎಕ್ಸ್ಟ್ರಾ ಆಗುತ್ತೆ ನಮಗೆ ಯಾರು ಗ್ರೂಪ್ ಎಲ್ಲಿ ಟೇಬಲ್ ಟಾಪ್ ಇರ್ತಾರೋ ಅವ್ರ ವಿರುದ್ಧ ನಮ್ಮ ತಂಡ ನಮ್ಮ ಆರ್ ಸಿ ಬಿ ಗ್ರೂಪ್ ಬಿ ಅಲ್ಲಿ ಸೊ ಗ್ರೂಪ್ ಬಿ ಅಲ್ಲಿ ಯಾವ ಟೀಮ್ ಇದೆ ಅದ್ರ ವಿರುದ್ಧ ಎರಡು ಟೀಮ್ ಎರಡು ಮ್ಯಾಚಸ್ ಗಳನ್ನ ಆಡುತ್ತೆ ಸೊ ಗ್ರೂಪ್ ಬಿ ಅಲ್ಲಿ ಎಲ್ಲ ಎಲ್ಲ ಟೀಮ್ ಜೊತೆ ಒಂದೊಂದು ಮ್ಯಾಚಸ್ ಅನ್ನ ಎಕ್ಸ್ಟ್ರಾ ಯಾವ್ದಾದ್ರು ಒಂದು ಟೀಮ್ ಜೊತೆಗೆ ಇನ್ನೊಂದು ಮ್ಯಾಚಸ್ ಅನ್ನು ಆಡುತ್ತೆ ಸೊ ಅದೇ ತರವಾಗ ಮುಂಬೈ ಕಲ್ಕತ್ತಾ ವಿರುದ್ಧ ಎರಡು ಆಡುತ್ತೆ ರಾಜಸ್ಥಾನ ವಿರುದ್ಧ ಎರಡು ಆಡುತ್ತೆ ದೆಲ್ಲಿ ವಿರುದ್ಧ ಎರಡು ಆಡುತ್ತೆ ಲಕ್ನೋ ವಿರುದ್ಧ ಎರಡು ಪಂದ್ಯವನ್ನು ಆಡುತ್ತೆ ಆದ್ರೆ ಮುಂಬೈ ತಂಡನೇ ಚೆನ್ನೈ ವಿರುದ್ಧ ಒಂದಾಡುತ್ತೆ ಸನ್ ರೈಸರ್ ವಿರುದ್ಧ ಒಂದಾಡುತ್ತೆ ನಮ್ಮ ಆರ್ ಸಿ ಬಿ ವಿರುದ್ಧನೇ ಒಂದೇ ಪಂದ್ಯ ಆಡುತ್ತೆ ಪಂಜಾಬ್ ವಿರುದ್ಧ ಒಂದಾಡುತ್ತೆ ಗುಜರಾತ್ ವಿರುದ್ಧ ಒಂದಾಡುತ್ತೆ ಯಾವ ಇನ್ನೊಂದು ಟೀಮ್ ಅಂದ್ರೆ ಗ್ರೂಪ್ ಬಿ ಇನ್ನೊಂದು ಯಾವ ಟೀಮ್ ಇರುತ್ತೆ ಅದರ ಜೊತೆ ಮುಂಬೈ ಇನ್ನೊಂದು ಪಂದ್ಯವನ್ನು ಆಡುತ್ತೆ ಪ್ರತಿ ತಂಡಗಳಿಗೂ ಕೂಡ ಕೇವಲ ಹದಿನಾಲ್ಕು ಪಂದ್ಯಗಳು ಫೆಬ್ರವರಿಯಿಂದ ಪ್ರಾರಂಭವಾಗಲಿದೆ ಈ ಎರಡೇ ಸ್ಟೇಡಿಯಂ ಈ ಒಂದು ಐಪಿಎಲ್ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವೀಡಿಯೋ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ